ವಿಜಯಪುರ ಜಿಲ್ಲೆ ತಾಳಿಕೋಟೆಯ ಪ್ರವಾಸಿ ಮಂದಿರದಲ್ಲಿ ತಾಲೂಕು ವಾಲ್ಮೀಕಿ ಸಂಘದ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಜರುಗಿತು. ಈ ಸಂದರ್ಭದಲ್ಲಿ ಪ್ರಕಾಶ್ ದಳವಾಯಿ ಮಾರ್ಗದರ್ಶನದಲ್ಲಿ ತಾಳಿಕೋಟೆ ತಾಲೂಕು ವಾಲ್ಮೀಕಿ ಸಂಘದ ಅಧ್ಯಕ್ಷರನ್ನಾಗಿ ಮಹಂತೇಶ್ ಇಂಗಳಗೇರಿಯವರನ್ನ ಆಯ್ಕೆ ಮಾಡಲಾಯಿತು. ಎಸ್ಟಿ ಸಮುದಾಯಕ್ಕೆ ಸರ್ಕಾರಿ ಸೌಲಭ್ಯಗಳು ಸಮರ್ಪಕವಾಗಿ ಸಿಗುತ್ತಿಲ್ಲ. ಎಸ್ಟಿ ಸಮುದಾಯಕ್ಕೆ 7.5 ಮೀಸಲಾತಿ ಸಿಗಬೇಕು, ಕೇವಲ 3.5 ಸಿಗುತ್ತಿದೆ. ಸರ್ಕಾರಿ ಸೌಲಭ್ಯಗಳು ಹಾಗೂ ಮೀಸಲಾತಿ ಸಮರ್ಪಕವಾಗಿ ದೊರಕದಿದ್ದರೆ ಮುಂದಿನ ದಿನಮಾನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದೆಂದು ಮಾಧ್ಯಮಗಳ ಮುಂದೆ ಹೇಳಿದರು. ತಾಳಿಕೋಟೆ ತಾಲೂಕಾ ವಾಲ್ಮೀಕಿ ಅಧ್ಯಕ್ಷ ನೀವೇ ಆಗಬೇಕು ಅಂತ ನಾನು ಆಯ್ಕೆ ಮಾಡಿದೆ. ಇದಕ್ಕೆ ನಾನು ತುಂಬಾ ಇನ್ನುಳಿದ ಸಂಘದ ಪದಾಧಿಕಾರಿಗಳ ಆಯ್ಕೆಯನ್ನು ಮಾಡ್ತೀವಿ. ಇನ್ನು ಒಂದು ವಾರದಲ್ಲಿ ಈಗ ಎಷ್ಟಿಗೆ ಸಿಗಬೇಕಾದಂತಹ ಸವಲತ್ತುಗಳನ್ನು ಸರಿಯಾಗಿ ಎಷ್ಟಿ ಜನಾಂಗಕ್ಕೆ ಸಿಗ್ತಾ ಇಲ್ಲ. ಪ್ರತಿಯೊಂದು ಹಳ್ಳಿಗಳಿಗೂ ಅದು ಜನಾಂಗ ಆದರೆ ಸಿಗ್ತಾ ಇಲ್ಲ. ಕೆಲವೊಬ್ಬರು ಸಿಗುತ್ತೆ, ಇನ್ನೊಬ್ಬರು ಕೆಲವರು ಸಿಗಲ್ಲ. ಪ್ರತಿಯೊಬ್ಬರಿಗೂ ಗೊತ್ತೇ ಇರಲ್ಲ ಎಷ್ಟು ನಮಗೆ ಏನನ್ನ ಸೌಲಭ್ಯ ಬಂದಿದೆ ಅಂತ ಗೊತ್ತೇ ಇರಲ್ಲ. ಅಂಥದ್ದನ್ನು ಇನ್ಮುಂದೆ ಪ್ರತಿಯೊಬ್ಬರು ಸಿಗೋ ರೀತಿ ನಾವು ಮಾಡಬೇಕು. ಪ್ರತಿಯೊಬ್ಬ ಪಟ್ಟಣ ಪಂಚಾಯತಿಯಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಪುರಸಭೆಯಲ್ಲಿ ತಾಳಿಕೋಟೆ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಯ ಕಿರಿಯರು ಮತ್ತು ಯುವಕರು ಪಾಲ್ಗೊಂಡಿದ್ದರು. ಹಿರಿಯರಾದ ಬಸವರಾಜ್ ಗುಜ್ಜಲ್ ಸಾಕಿನ್, ಗುಂಡಕನಾಳ್ ದೇವು ಗುಂಡಕನಾಳ್, ನಿಂಗಪ್ಪ ಗುಜ್ಜಲ್ ಬ್ಯಾಲಿಹಾಳ್, ಸಂಗು ಬಸವರಾಜ್ ಅಸ್ಕಿ, ಅಶೋಕ್ ಎಸ್ ಅಸ್ಕಿ, ಕೊಡಗಾನೂರ್ ಶರಣಪ್ಪ ಕುಟ್ಟೂರು, ಮೌನೇಶ್ ಬಿರಾದಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.